ಕ್ರಿಸ್ತನಲ್ಲಿ ಪ್ರೀತಿಯ ನನ್ನ ಆತ್ಮೀಯ ದೇವಜನರೇ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುವನಾಗಿರುತ್ತೇನೆ ಈ ಒಂದು ದಿನದಲ್ಲಿ ದೈವವಾಕ್ಯದ ಸಂದೇಶವನ್ನು ನಾವು ಕೇಳುವ ಮುನ್ನ ದೇವರ ಪ್ರಸನ್ನತೆಗೋಸ್ಕರವಾಗಿ ದೇವರು ಈ ದಿನದಲ್ಲಿ ನಮ್ಮ ಕುಟುಂಬಗಳನ್ನು ವಿಶೇಷವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ ಪ್ರಾರ್ಥನೆ ಮಾಡೋಣ ಪರಲೋಕವನ್ನು ಭೂಲೋಕವನ್ನು ಅದರಲ್ಲಿರತಕ್ಕಂಥ ಸಮಸ್ತವನ್ನು ಸೃಷ್ಟಿ ಮಾಡಿದಂಥ ನಮ್ಮ ತಂದೆಯಾದ ದೇವರೇ ಈ ಒಂದು ಸುಂದರವಾದಂಥ ದಿನದಲ್ಲಿ ಸ್ವಾಮಿ ನಿನ್ನ ದೈವವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಈ ಮಾಧ್ಯಮದ ಮುಂದೆ ಕುಳಿತಿರುವಂಥ ಎಲ್ಲ ನಿನ್ನ ಪ್ರಿಯರನ್ನು ವಿಶೇಷವಾಗಿ ಆಶೀರ್ವದಿಸು ನಿನ್ನ ಪರಲೋಕದ ದ್ವಾರಗಳನ್ನು ತೆರೆದು ಅವರಿಗೆ ಹೇರಳವಾದಂಥ ಸುವರಗಳನ್ನು ದಯಪಾಲಿಸ್ಕೊಡು ಅವರು ಬೇಡುವಂಥ ಪ್ರತಿಯೊಂದು ವಿಚಾರಗಳಲ್ಲಿ ಎಲ್ಲ ರೀತಿಯ ಆಶೀರ್ವಾದವನ್ನು ಅವರಿಗೆ ದಯಪಾಲಿಸ್ಕೊಡು ಸ್ವಾಮಿ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು ಎಂಬುದಾಗಿ ಹೇಳಿದ ಹಾಗೆ ಬೇಡುವಂಥ ಪ್ರತಿಯೊಬ್ಬನು ಅದನ್ನು ಉಚಿತವಾಗಿ ಹೊಂದುವಂಥ ಕೃಪೆಯನ್ನು ಈ ವಾಕ್ಯದ ಮೂಲಕವಾಗಿ ಪ್ರತಿಯೊಬ್ಬರಿಗೂ ದಯಪಾಲಿಸಿಕೊಡಬೇಕಾಗಿ ಏಸು ಕ್ರಿಸ್ತನ ಅತಿ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ ಆಮೇಣ್ ಪ್ರಿಯ ದೇವಜನರೇ ದೇವರ ಆಶೀರ್ವಾದದಿಂದ ನಾವು ಉಳಿದಿರುವುದು ಯಹೋವನ ಕೃಪೆಯಿಂದಲೇ ಆತನ ಕೃಪವರಗಳು ನಿಂತು ಹೋಗವು ಖಂಡಿತವಾಗಿಯೂ ಪ್ರಿಯರೇ ದೇವರ ಒಂದು ಕೃಪೆ ದೇವರ ಒಂದು ಆಶೀರ್ವಾದವು ನಮ್ಮ ಕುಟುಂಬಗಳಲ್ಲಿ ನಮ್ಮ ಸಭೆಗಳಲ್ಲಿ ನಮ್ಮ ಕೆಲಸದ ಜಾಗದಲ್ಲಿ ಇರುವಂಥದ್ದಾಗಿದೆ ಆ ದೇವರಿಗೆ ನಾವು ಸ್ತೋತ್ರವನ್ನು ವಿಜ್ಞಾಪನೆಯನ್ನು ಸಲ್ಲಿಸಬೇಕಾಗಿದೆ ಈ ದಿನದ ದೈವವಾಕ್ಯದ ಸಂದೇಶದ ಮುಖ್ಯ ಭಾಗ ಸಾಮಾಜಿಕ ಅವಲಂಬನೆ ನಮ್ಮನ್ನು ಪರ ಪರಸ್ಪರ ಬೆಸೆಯುವ ಬಂಧನವಾಗಿದೆ ಸಾಮಾಜಿಕ ಜೀವನದಲ್ಲಿ ಮನುಷ್ಯನು ಯಾವ ರೀತಿಯಲ್ಲಿ ಜೀವಿಸಬೇಕು ಯಾವ ರೀತಿಯಲ್ಲಿ ಜನರ ಜೊತೆಯಲ್ಲಿ ಒಡನಾಟವನ್ನು ಇಟ್ಕೊಳ್ಳಬೇಕು ಅನ್ನುವಂಥ ವಿಷಯವನ್ನು ಸತ್ಯವೇದದಲ್ಲಿ ನಾವು ಅನೇಕ ವಾಕ್ಯಗಳ ಮೂಲಕವಾಗಿ ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ ಪ್ರಿಯರೇ ಯಾಕೆಂದರೆ ಈಗಿನ ಕಾಲದಲ್ಲಿ ಒಬ್ಬ ಮನುಷ್ಯನು ಆರೋಗ್ಯವಂತನಾಗಿರಬೇಕಾದರೆ ನಾವು ನೋಡುತ್ತೇವೆ ಕುಟುಂಬ ಉದಾಹರಣೆಗೆ ಕುಟುಂಬ ಎಂಬುದಾಗಿ ನೋಡುವಾಗ ಅಲ್ಲಿ ಗಂಡ ಹೆಂಡತಿ ಮಕ್ಕಳು ಮತ್ತು ಇನ್ನು ಕೆಲವು ಸಂಬಂಧಿಕರು ಇರುವಂಥದ್ದನ್ನು ಒಂದು ಕುಟುಂಬ ಎಂಬುದಾಗಿ ನಾವು ನೋಡುತ್ತೇವೆ ಇನ್ನು ಕೆಲವು ಕುಟುಂಬ ಅವಿಭಾಜ್ಯ ಕುಟುಂಬವಾಗಿರ್ತದೆ ಪ್ರಿಯರೇ ಅಲ್ಲಿ ತಂದೆ ತಾಯಿ ಮಕ್ಕಳು ಮತ್ತು ಅಣ್ಣ ತಮ್ಮಂದಿರು ಬಂಧು ಬಳಗ ಎಲ್ಲವೂ ಕೂಡ ಇರುವಂಥದ್ದನ್ನು ನಾವು ನೋಡುತ್ತೇವೆ ಯಾವ ಒಂದು ಕುಟುಂಬದಲ್ಲಿ ಎಲ್ಲರೂ ಐಕ್ಯತೆಯಿಂದ ಒಟ್ಟಾಗಿ ಇರುತ್ತಾರೆ ಅಲ್ಲಿ ಸಂತೋಷವೂ ಕೂಡ ಇರುವಂಥದ್ದಾಗಿದೆ ಎಂಬುದಾಗಿ ನೋಡುತ್ತೇವೆ ಆದರೆ ಈಗಿನ ಕಾಲದಲ್ಲಿ ಕೆಲವರು ಏನು ಮಾಡುತ್ತಾರೆ ಎಂಬುದಾಗಿ ನೋಡುವಾಗ ಮದುವೆ ಆದ ತಕ್ಷಣ ತಮ್ಮ ಕುಟುಂಬವನ್ನು ಬೇರ್ಪಡಿಸುವುದಕ್ಕೆ ಪ್ರಯತ್ನವನ್ನು ಮಾಡುವ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ ಇನ್ನು ಕೆಲವು ಕುಟುಂಬಗಳಲ್ಲಿ ಈಗಿನ ಕಾಲದಲ್ಲಿ ಕೂಡ ಕೆಲವು ಗ್ರಾಮಾಂತರ ಪ್ರದೇಶಗಳಿಗೆ ನಾವು ಹೋಗೋದಾದರೆ ಅಲ್ಲಿ ಅವಿಭಾಜ್ಯ ಕುಟುಂಬವು ಕೂಡ ಈಗಲೂ ಕೂಡ ನಾಲ್ಕು ಐದು ಆರಿನ ಆರನೇ ತಲೆಮಾರು ತನಕ ಒಟ್ಟಾಗಿ ಒಂದೇ ಮನೆಯಲ್ಲಿ ಜೀವಿಸುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ ಯಾವಾಗ ಒಂದು ಗುಂಪಾಗಿ ನಾವು ಜೀವಿಸುತ್ತೇವೆ ಅಲ್ಲಿ ಐಕ್ಯತೆ ಇರುತ್ತೆ ಪ್ರಿಯರೇ ಅಲ್ಲಿ ಸಮಾಧಾನ ಇರುತ್ತೆ ಪ್ರಿಯರೇ ಅಲ್ಲಿ ಒಂದು ಒಗ್ಗಟ್ಟು ಮತ್ತು ಒಂದು ಬಲ ಇರುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ ಆದರೆ ಈಗಿನ ಕಾಲದಲ್ಲಿ ಕೆಲವರು ಮದುವೆ ಆದ ತಕ್ಷಣ ಕೆಲವರು ಅವರ ಮಕ್ಕಳೊಂದಿಗೆ ಬೇರೆ ಇರುವುದಕ್ಕೆ ಪ್ರಯತ್ನ ಪಡುತ್ತಾರೆ ಆದರೂ ಕೂಡ ಅದು ಕೂಡ ಒಂದು ಒಳ್ಳೆಯ ಕುಟುಂಬವಾಗಿ ಹೊರ ಹೊರಬರಬೇಕಾಗ್ತದೆ ಪ್ರಿಯರೇ ಆದರೆ ಈಗಿನ ಕಾಲದಲ್ಲಿ ಈ ಏಕಾಂಗಿತನ ಅನ್ನುವಂಥದ್ದು ಮನುಷ್ಯನ ಆಲೋಚನೆಗಳನ್ನು ಮನುಷ್ಯನ ಆರೋಗ್ಯವನ್ನು ಹಾಳು ಮಾಡುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ ಆದುದರಿಂದ ಏಕಾಂಗಿತನ ಅನ್ನುವಂಥದ್ದು ಆರೋಗ್ಯದಲ್ಲಿ ಬಹಳ ಗಂಭೀರತೆಯನ್ನು ಉಂಟು ಮಾಡುತ್ತದೆ ಪ್ರಿಯರೇ ನಾವು ನೋಡುತ್ತೇವೆ ಅದಕ್ಕೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡುವಾಗ ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಚನವನ್ನು ನಾವು ನೋಡುವಂಥ ಸಮಯದಲ್ಲಿ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಕೂಡ ಅದು ಗೊತ್ತಿದೆ ದೇವರು ಆದಿಯಲ್ಲಿ ಆದಾಮ ಮತ್ತು ಅವಳನ್ನು ಸೃಷ್ಟಿ ಮಾಡಿದಂಥ ಸಮಯದಲ್ಲಿ ಆದಾಮನು ಒಬ್ಬಟ್ಟಿಗನಾಗಿರುವಾಗ ಬಹಳ ವ್ಯಸನದಿಂದ ದುಃಖದಿಂದ ಇರುವಂಥದ್ದನ್ನು ಯಹೋವ ದೇವರು ಆದಾಮನ ಒಂದು ಮನಸ್ಥಿತಿಯನ್ನು ಅರ್ಥೈಸಿಕೊಂಡು ಓ ಇವನು ಯಾಕೆ ಇಂಥ ಒಂದು ದುಃಖದಲ್ಲಿ ಇದ್ದಾನೆ ಇವನ ಮನಸ್ಥಿತಿ ಬೇರೆ ಇದೆಯಲ್ಲ ಯಾವಾಗಲೂ ಏಕಾಂಗಿತನ ಇವನನ್ನು ಯಾಕೆ ಈ ಒಂದು ಸ್ಥಿತಿಯಲ್ಲಿ ಇಟ್ಟಿದೆ ಎಂಬುದಾಗಿ ದೇವರು ಮತ್ತೆ ಅದೇ ಮಣ್ಣಿನಿಂದ ಮನುಷ್ಯನನ್ನು ಸೃಷ್ಟಿ ಮಾಡಿ ಆತನ ಆತನಿಗೆ ಗಾಢ ನಿದ್ರೆಯನ್ನು ಮಾಡಿ ಆತನ ಪಕ್ಕೆ ಎಲುಬನ್ನು ತೆಗೆದುಕೊಂಡು ಆ ಒಂದು ಮನುಷ್ಯನಿಗೆ ಹಾಕಿ ಆ ಒಂದು ಮನುಷ್ಯನಿಂದ ಪ್ರಿಯರೇ ಸ್ತ್ರೀಯಾಗ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ ಯಾವಾಗ ಹೋಗೋ ದೇವರು ಆದಾಮ ಆದಾಮನು ಒಬ್ಬಂಟಿಗನಾಗಿರುವುದು ಸರಿಯಲ್ಲ ಆತನಿಗೆ ಬೇಕಾದಂಥ ಭಾಳ ಸಂಗಾತಿಯನ್ನು ನಾವು ಕರೆದುಕೊಂಡು ಬರೋಣ ಎಂಬುದಾಗಿ ನಾವು ನೋಡುತ್ತೇವೆ ಅಲ್ಲಿ ಅವುಗಳನ್ನು ಕರೆದುಕೊಂಡು ಬಂದು ಆದಾಮನ ಪಕ್ಕದಲ್ಲಿ ನಿಲ್ಲಿಸಿದಂಥ ಸಮಯದಲ್ಲಿ ಆದಾಮನು ಹೇಳುವಂಥ ಮಾತು ಆ ಹೀಗ ಸರಿ ನೋಡಿ ಅವನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂಥ ದೇವರು ಇವತ್ತು ನಮ್ಮ ಮನಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವವನಾಗಿದ್ದಾನೆ ಈಗ ಸರಿ ಆತನಲ್ಲಿ ಸ್ಪಷ್ಟವಾಗಿ ಹೇಳುವನಾಗಿದ್ದಾನೆ ಅದನ್ನು ನಾವು ಓದೋಣ ಆದಿಕಾಂಡ ಎರಡನೇ ಅಧ್ಯಾಯದಲ್ಲಿ ನಾವು ಸ್ಪಷ್ಟವಾಗಿ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ ಪ್ರಿಯರೇ ಈಗ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲೂ ಉಂಟು ಮಾಡಿದನು ನಂತರ ನಾವು ನೋಡುತ್ತೇವೆ ಎರಡನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನದಲ್ಲಿ ಕೊನೆಯ ಭಾಗವನ್ನು ನೋಡುವಾಗ ನೋಡಿ ಈಗ ಸರಿ ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವನು ಅಂದನು ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು ಅವರಿಬ್ಬರು ಒಂದೇ ಶರೀರವಾಗುವರು ಆ ಸ್ತ್ರೀ ಪುರುಷರಿಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ ಈ ವಾಕ್ಯದ ಭಾಗವನ್ನು ನಾವು ಗಮನಿಸುವಾಗ ಆದಾಮನಿಗೆ ದೇವರು ಸರಿ ಬೀಳುವಂಥ ಭಾಳ ಸಂಗಾತಿಯನ್ನು ಅಲ್ಲಿ ಸೃಷ್ಟಿ ಮಾಡಿ ಕೊಟ್ಟಂಥ ಸಮಯದಲ್ಲಿ ಆತನು ಹೇಳುವಂಥ ಮಾತು ಈಗ ಸರಿ ಎಂಬುದಾಗಿ ಎಷ್ಟು ಸಂತೋಷವಾಗಿರಬೇಕಲ್ವ ಆದ ಇವತ್ತಿನ ದಿನದಲ್ಲಿ ಎಷ್ಟೋ ಜನ ನಮ್ಮ ಸಹೋದರ ಸಹೋದರಿಯರು ಏಕಾಂಗಿತನದಲ್ಲಿ ಇರುವುದಕ್ಕೆ ಪ್ರಯತ್ನ ಪಡುತ್ತಾರೆ ಅಂದರೆ ಮದುವೆನೇ ಆಗೋದಕ್ಕೆ ಇಷ್ಟಪಡಲ್ಲ ಕಾರಣ ಏನಂತಂದರೆ ಅವರು ನಾನು ಒಬ್ಬಂಟಿಗನಾಗಿರಬೇಕು ಮದುವೆ ಆಗಿ ನಮಗೆ ಯಾಕಪ್ಪ ಆ ಸಂಸಾರದ ಚಿಂತೆ ಎಂಬುದಾಗಿ ಏಕಾಂಗಿತನದಲ್ಲಿ ಇರುವುದಕ್ಕೆ ಪ್ರಯತ್ನ ಪಡ್ತಾರೆ ಪ್ರಿಯರೇ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ನಾವು ನೋಡುತ್ತೇವೆ ಏಕಾಂಗಿತನ ಅನ್ನುವಂಥದ್ದು ಮನುಷ್ಯನನ್ನು ಮಾನಸಿಕ ಖಿನ್ನತೆಗೆ ಒಳಪಡಿಸುವಂಥದ್ದು ನೋಡುತ್ತೇವೆ ಆತನ ದೇಹದಲ್ಲಿ ಅನೇಕ ಬದಲಾವಣೆಗಳು ಅನೇಕ ರೋಗಗಳು ಬರುವಂಥದ್ದನ್ನು ನಾವು ನೋಡುತ್ತೇವೆ ಆದುದರಿಂದ ದೇವರು ಆದಿಯಲ್ಲೇ ಆದಾಮನಿಗೆ ಬದುಕಲು ಬಹಳ ಸಂಗಾತಿಯನ್ನು ಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಯೋಹಾನನು ಬರೆದಂಥ ಸುವಾರ್ತೆ ಹದಿಮೂರನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ ಪ್ರಿಯರೇ ಯೋಹಾನನ್ನು ಬರೆದಂಥ ಸುವಾರ್ತೆ ಹದಿಮೂರನೇ ಅಧ್ಯಾಯ ನಾವು ಮೂವತ್ತ್ನಾಲ್ಕನೇ ವಚನವನ್ನು ನಾವು ನೋಡುವಂಥ ಸಮಯದಲ್ಲಿ ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಅದು ಅದೇನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದಾಗಿ ಹೌದು ಪ್ರಿಯರೇ ಇಲ್ಲಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳುವನಾಗಿದ್ದಾನೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಕೇವಲ ಅಲ್ಲಿ ಒಬ್ಬರು ಮಾತ್ರ ಪ್ರೀತಿ ಮಾಡ್ಕೊ ಎಂಬುದಾಗಿ ಹೇಳಿಲ್ಲ ನಾವು ಇನ್ನೊಬ್ಬರನ್ನು ಕೂಡ ಪ್ರೀತಿಸುವಂಥ ಹಂಗಿನಲ್ಲಿ ಇರಬೇಕು ಪ್ರಿಯರೇ ಯಾಕೆ ಅಂತಂದರೆ ನಾವು ಸಮಾಜದಲ್ಲಿ ಕೇವಲ ನಮ್ಮ ಅಕ್ಕಪಕ್ಕದವರನ್ನು ಮಾತ್ರ ಪ್ರೀತಿಸುವಂಥದ್ದಲ್ಲ ಸಮಾಜದಲ್ಲಿ ನಮಗೆ ಪರಿಚಯ ಇರುವಂಥ ನಾವು ನಮ್ಮ ಜೊತೆಯಲ್ಲಿ ಯಾರು ಚೆನ್ನಾಗಿರುತ್ತಾರೋ ಅವರೆಲ್ಲರನ್ನು ಕೂಡ ನಾವು ಪ್ರೀತಿಯಿಂದ ಕಾಣಬೇಕು ಪ್ರಿಯರೇ ಇವತ್ತಿನ ದಿನಗಳಲ್ಲಿ ನಾವು ಸಭೆಗೆ ಹೋಗ್ತೇವೆ ಸಭೆಗೆ ಹೋದಾಗ ಆರಾಧನೆಯಲ್ಲಿ ಭಾಗವಹಿಸುತ್ತೇವೆ ನೀವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿರಿ ಎಂಬುದಾಗಿ ಬೋಧಕರ ಸಂದೇಶವನ್ನು ಕೂಡ ಕೇಳಿರುತ್ತಾರೆ ಆದರೆ ಸಭೆಯಲ್ಲಿ ಏನು ಮಾಡ್ತಾರೆ ಆರಾಧನೆ ಮುಗಿದ ಬಳಿಕ ನೇರವಾಗಿ ಮನೆಗೆ ಬರುವಂಥದ್ದನ್ನು ನೋಡುತ್ತೇವೆ ಪ್ರಿಯರೇ ನಾವು ಸಭೆಯಾಗಿ ಒಂದು ಕಡೆ ಕೂಡಿದಂಥ ಸಮಯದಲ್ಲಿ ನಾವು ಪರಸ್ಪರ ಒಬ್ಬರಿಗೊಬ್ಬರು ಅಭಿನಂದಿಸಬೇಕು ಪ್ರಿಯರೇ ಒಬ್ಬರಿಗೊಬ್ಬರು ನಾವು ಅಭಿನಂದಿಸಿ ನಾವು ಅವರಿಗೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ಮಾತನಾಡಿಸಬೇಕು ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ ಮುಂದಿನ ಭಾಗಕ್ಕೆ ಹೋಗುವುದಾದರೆ ಯೋಹಾನ ಒಂದು ಒಂದರಲ್ಲಿ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವೇ ದೇವರಾಗಿತ್ತು ಆ ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ ನೋಡುತ್ತೇವೆ ಆದಿಯಲ್ಲಿ ಕೂಡ ದೇವರು ತಂದೆ ಮಗ ಪವಿತ್ರಾತ್ಮ ತ್ರಯೇಕ ದೇವರು ಕೂಡ ಒಟ್ಟಾಗಿ ಸೇರಿ ಯಾವುದೇ ಒಂದು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಾದರೂ ಕೂಡ ಮೂರು ಜನ ಒಟ್ಟಾಗಿ ಸೇರಿಕೊಂಡು ಎಲ್ಲ ಕಾರ್ಯವನ್ನು ಮಾಡುತ್ತಾ ಇದ್ದರು ಎಂಬುದಾಗಿ ನಾವು ನೋಡುತ್ತೇವೆ ಯೇಸು ಕ್ರಿಸ್ತನು ಕೂಡ ಮನುಷ್ಯನಾಗಿ ಲೋಕದಲ್ಲಿ ಬಂದಾಗ ಓ ನಾನು ದೇವರು ನಾನು ಏಕಾಂಗಿತನದಲ್ಲಿ ಇರ್ತೇನೆ ಎಂಬುದಾಗಿ ಕ್ರಿಸ್ತನು ಇರುವುದಕ್ಕೆ ಇಷ್ಟಪಡಲಿಲ್ಲ ಪ್ರಿಯರೇ ಶಿಷ್ಯರನ್ನು ಆರಿಸಿಕೊಳ್ಳುವಂಥದನ್ನು ನೋಡುತ್ತೇವೆ ಜನರ ಜನರ ಜೊತೆಯಲ್ಲಿ ಬೆರೆಯುವಂಥದನ್ನು ನೋಡುತ್ತೇವೆ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುವಂತದನ್ನು ನೋಡುತ್ತೇವೆ ಐದು ಸಾವಿರ ಜನರಿಗೆ ಆಹಾರವನ್ನು ದೇವರು ನೀಡಿದನು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ ಆದ್ದರಿಂದ ಏಸು ಕ್ರಿಸ್ತನು ಕೂಡ ಈ ಸಮಾಜದಲ್ಲಿ ಸ್ವಾರ್ಥ ಸೇವೆಯನ್ನು ಮಾಡುವಾಗ ಜನರ ಜೊತೆಯಲ್ಲಿ ವಾಸ ಮಾಡಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದನು ಎಂಬುದಾಗಿ ನೋಡುತ್ತೇವೆ ಅದಕ್ಕೋಸ್ಕರನೇ ಯೇಸುಸ್ವಾಮಿ ಸ್ಪಷ್ಟವಾಗಿ ಹೇಳುವಂಥ ಮಾತು ನಾವು ನೋಡುತ್ತೇವೆ ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ ಹದಿನಾಲ್ಕು ಏಳರಲ್ಲಿ ಒಂದು ವಾಕ್ಯವನ್ನು ನಾವು ನೋಡುತ್ತೇವೆ ರೋಮಾಪುರವರಿಗೆ ಬರೆದಂಥ ಪತ್ರಿಕೆ ಹದಿನಾಲ್ಕು ಏಳರಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ಪ್ರಿಯರೇ ಅದನ್ನು ಓದೋಣ ಹದಿನಾಲ್ಕು ಏಳರಲ್ಲಿ ನೋಡಿ ನಮ್ಮಲ್ಲಿ ಒಬ್ಬನಾದರೂ ತನಗಾಗಿ ಬದುಕುವುದೂ ಇಲ್ಲ ತನಗಾಗಿ ಸಾಯುವುದಿಲ್ಲ ನಾವು ಬದುಕಿದರೆ ಕರ್ತನಿಗಾಗಿ ಬದುಕುತ್ತೇವೆ ಇಲ್ಲಿ ಭಕ್ತನಾದಂಥ ಪೌಲನ್ನು ಹೇಳುವಂಥದ್ದು ನಾವು ನೋಡಿ ನಾವು ಅನ್ನುವಂಥ ಪದಕ್ಕೆ ಅಲ್ಲಿ ಇನ್ನೂ ಅನೇಕ ವ್ಯಕ್ತಿಗಳು ಬಂದಿದ್ದಾರೆ ಅಲ್ಲಿ ಒಂದು ಗುಂಪನ್ನು ಸೂಚಿಸುವಂಥದ್ದಾಗಿದೆ ನಾವೆಲ್ಲರೂ ಕೂಡ ಒಟ್ಟಾಗಿ ದೇವರನ್ನು ಘನಪಡಿಸಬೇಕಾಗಿದೆ ನಾವು ಕ್ರಿಸ್ತನಿಗೆ ನಮ್ಮ ಹೃದಯವನ್ನು ಅರ್ಪಿಸಬೇಕಾಗಿದೆ ಎಂಬುದಾಗಿ ಪೌಲನು ಅಲ್ಲಿ ಒಂದು ಐಕ್ಯತೆಯ ಮನೋಭಾವನೆಯಿಂದ ಅಲ್ಲಿ ವ್ಯಕ್ತಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ ಆದ್ದರಿಂದ ಪ್ರಸಂಗಿ ನಾಲ್ಕು ಒಂಬತ್ತರಲ್ಲಿ ಒಂದು ವಾಕ್ಯವು ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ ಅದನ್ನು ನಾವು ಓದೋಣ ನಾಲ್ಕನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನೋಡಿ ಒಬ್ಬನಿಗಿಂತ ಇಬ್ಬರು ಲೇಸು ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ ನೋಡಿ ಒಬ್ಬನಿಗಿಂತ ಇಬ್ಬರು ಲೇಸು ಒಂದು ರಸ್ತೆಯಲ್ಲಿ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದರೆ ಅವನಿಗೆ ಅನೇಕ ಭಯ ಅನೇಕ ತೊಂದರೆಗಳು ಕಾಡ್ತಾ ಇರ್ತದೆ ಅದೇ ಒಂದು ರಸ್ತೆಯಲ್ಲಿ ಇಬ್ಬರು ಜೊತೆಯಲ್ಲಿ ಸೇರಿ ನಡೆದುಕೊಂಡು ಹೋಗುವಂಥ ಸಮಯದಲ್ಲಿ ಧೈರ್ಯ ಬರುವಂಥದ್ದನ್ನು ನಾವು ನೋಡುತ್ತೇವೆ ಇದು ಸ್ವಾಭಾವಿಕವಾದಂಥ ಜೀವನ ಅದಕ್ಕೋಸ್ಕರವಾಗಿ ಯಹೋವ ದೇವರು ಮನುಷ್ಯನು ಒಬ್ಬಂಟಿಗನಾಗಿ ಇರುವುದು ಸರಿಯಲ್ಲ ಎಂಬುದಾಗಿ ಆತನಿಗೆ ಭಾಳ ಸಂಗಾತಿಯನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯ ವೀಕ್ಷಕರೇ ಇವತ್ತಿನ ದಿನದಲ್ಲಿ ಅನೇಕರು ಏಕಾಂಗಿತನವನ್ನು ಇಷ್ಟಪಡುವಂಥದ್ದನ್ನು ನಾವು ನೋಡುತ್ತೇವೆ ಅದು ಬಹಳ ಆಪತ್ತು ಪ್ರಿಯರೇ ಅದಕ್ಕಿಂತ ದೊಡ್ಡ ಬೇಸರದ ಸಂಗತಿ ಬೇರೆ ಯಾವುದಿಲ್ಲ ಪ್ರಿಯರೇ ಆರೋಗ್ಯವನ್ನು ಬದಲಾಯಿಸುವಂಥದನ್ನು ನೋಡುತ್ತೇವೆ ಜೀವನವನ್ನು ನಾಶ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ ಒಂದು ವೇಳೆ ಒಬ್ಬಂಟಿಗರಾಗಿ ಕುಳಿತುಕೊಂಡಾಗ ಅನೇಕ ಮಾನಸಿಕ ಖಿನ್ನತೆಗೆ ಒಳಗಾಗಿ ಕೆಲವರು ಆತ್ಮಹತ್ಯೆಗೆ ಪ್ರಯತ್ನ ಪಡುವಂಥದ್ದನ್ನು ನಾವು ನೋಡುತ್ತೇವೆ ಇಂಥ ಒಂದು ಹೀನಾಯ ಸ್ಥಿತಿಗೆ ಸೈತಾನನ್ನು ಸೆಳೆದುಕೊಂಡು ಹೋಗುವಾಗ ನಾವು ಎಚ್ಚರಿಕೆ ಉಳ್ಳವರಾಗಿ ನಾವು ಜೀವಿಸಬೇಕು ನಾವು ಪರಸ್ಪರ ಒಬ್ಬರ ಒಬ್ಬರ ಕಷ್ಟದಲ್ಲಿ ನಾವು ಭಾಗಿಗಳಾಗಬೇಕು ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ ಮುಂದೆ ಓದೋಣ ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು ನೋಡಿ ಎಷ್ಟು ಸ್ಪಷ್ಟವಾದ ವಾಕ್ಯ ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು ಎಂಬುದಾಗಿ ನಾವು ನೋಡುತ್ತೇವೆ ಬಿದ್ದಾಗ ಎತ್ತುವವನು ಇನ್ನೊಬ್ಬನಿಲ್ಲದಿದ್ದರೆ ಅವನ ಗತಿ ದುರ್ಗತಿಯೇ ಒಬ್ಬ ವ್ಯಕ್ತಿ ಒಂದು ವೇಳೆ ನಡೆದುಕೊಂಡು ಹೋದಾಗ ಒಂದು ಆಳವಾದಂಥ ಹೊಂಡಕ್ಕೆ ಬಿದ್ದಂಥ ಸಮಯದಲ್ಲಿ ಇನ್ನೊಬ್ಬನು ಹೋಗುವಾಗ ಅದನ್ನು ನೋಡಿದರೆ ಅವನನ್ನು ಎತ್ತಲಿಕ್ಕೆ ಸಹಾಯ ಆತನನ್ನು ಎತ್ತಿಕೆ ಸಹಾಯವಾಗ್ತದೆ ಪ್ರಿಯರೇ ಒಂದು ವೇಳೆ ಅವನು ಬಿದ್ದೋದ್ರೆ ಅವನ ಸ್ಥಿತಿ ದುರ್ಗತಿ ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತೆ ಅಂದರೆ ಅರ್ಥ ಪ್ರಿಯರೇ ನಾವು ಕ್ರಿಸ್ತನ ಮಕ್ಕಳಾಗಿ ಜೀವಿಸುವಾಗ ಸಹೋದರರ ಪ್ರೀತಿ ವಿಶ್ವಾಸದಲ್ಲಿ ಇರಬೇಕು ಒಬ್ಬರ ಕಷ್ಟದಲ್ಲಿ ಇನ್ನೊಬ್ಬರು ಪಾಲುಗಾರಿಕೆಯನ್ನು ಪಡ್ಕೊಳ್ಬೇಕು ಕುಟುಂಬದಲ್ಲಿ ಒಂದು ಐಕ್ಯತೆಯಾಗಿ ಜೀವಿಸಬೇಕು ಕುಟುಂಬ ಎಂಬುದಾಗಿ ನೋಡಬೇಕಾದ್ರೆ ಏಕಾಂಗಿತನದಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ಹೋಗಿ ಜೀವಿಸುವಂಥದ್ದಲ್ಲ ಪ್ರಿಯರೇ ನಾವು ಕಮ್ಯುನಿಕೇಷನ್ ಇಟ್ಕೊಳ್ಬೇಕು ಪ್ರಿಯರೇ ಸಂಪರ್ಕವನ್ನು ಇಟ್ಕೊಳ್ಬೇಕು ಅವರ ಜೊತೆಯಲ್ಲಿ ಬೆಳೆಯುವುದಕ್ಕೆ ಪ್ರಯತ್ನ ಪಡಬೇಕು ಆವಾಗ ತಾನೇ ಕ್ರಿಸ್ತನ ಪ್ರಸನ್ನತೆ ನಮ್ಮ ಮೇಲೆ ಇರುವಂಥದ್ದಾಗಿದೆ ಮುಂದೆ ನಾವು ಓದೋಣ ಒಂದು ಕೊರಿಂತ ಹನ್ನೆರಡನೇ ಅಧ್ಯಾಯ ಹದಿನಾಲ್ಕನೇ ವಚನ ನಾವು ನೋಡುವಾಗ ಅಲ್ಲಿಯೂ ಕೂಡ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ ಹದಿನಾಲ್ಕನೇ ವಚನ ದೇಹವು ಒಂದೇ ದೇಹವು ಒಂದೇ ಅಂಗವಲ್ಲ ಅನೇಕ ಅಂಗಗಳುಳ್ಳದಾಗಿದೆ ಕಾಲು ನಾನು ಕೈಯಲ್ಲದ ಕಾರಣ ಇಲ್ಲಿ ನಾವು ಮುಂದೆ ಓದ್ತಾ ಹೋಗ್ತೀವಿ ಈಗ ನಮ್ಮ ದೇಹವಿದೆ ಪ್ರಿಯರೇ ನಾವು ಒಂದು ಕೈಯನ್ನು ತೆಗೆದುಕೊಂಡು ಕತ್ತರಿಸಿ ಬೇರೆ ಬಿಸಾಡುವುದಕ್ಕೆ ಆಗೋದಿಲ್ಲ ಅಥವಾ ಒಂದು ಕಣ್ಣನ್ನು ಕಿತ್ತು ಇನ್ನೊಂದು ಕಡೆ ಬಿಸಾಡುವುದಕ್ಕೆ ಆಗೋದಿಲ್ಲ ಒಂದು ಶರೀರದಲ್ಲಿ ಎರಡು ಕಣ್ಣು ಎರಡು ಕಿವಿ ಎರಡು ಕೈಗಳು ಎರಡು ಕಾಲುಗಳು ಹೇಗೆ ಇದೆ ಅದೆಲ್ಲವೂ ಕೂಡ ಒಂದೇ ದೇಹದ ಅಂಗವಾಗಿದೆ ಪ್ರಿಯರೇ ಅದೇ ಪ್ರಕಾರವಾಗಿ ಕ್ರೈಸ್ತರದ ನಾವು ಕ್ರಿಸ್ತನ ದೇಹ ಅನ್ನುವಂಥ ಅಂಗದಲ್ಲಿ ನಾವು ಕೂಡ ಭಾಗವಹಿಸಬೇಕು ನಾವು ಕೂಡ ಅದರಲ್ಲಿ ಭಾಗ ಭಾಗಿಗಳಾಗಿ ಜೀವಿಸಬೇಕು ಅನ್ನುವ ಅನ್ನುವಂಥ ಅರ್ಥವನ್ನು ಅಲ್ಲಿ ಕೊಡುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯ ದೇವ ಜನರೇ ದೇವರ ವಾಕ್ಯವನ್ನು ಆಲಿಸುವಂಥ ನಿಮ್ಮ ಜೀವಿತದಲ್ಲಿ ಏಕಾಂಗಿತನ ಇದ್ದರೆ ಅದನ್ನು ಬಿಟ್ಟು ಬಿಡ್ರಿ ಸಮಾಜದ ಜೊತೆಯಲ್ಲಿ ಬೆರೆಯಬೇಕು ಪ್ರಿಯರೇ ಇನ್ನೊಬ್ಬರ ಪ್ರೀತಿ ವಿಶ್ವಾಸದಲ್ಲಿ ಬೆಳೆಯಬೇಕು ಇನ್ನೊಬ್ಬರ ಜೊತೆಯಲ್ಲಿ ಮಾತನಾಡಬೇಕು ಇವತ್ತಿನ ದಿನದಲ್ಲಿ ನಾವು ಒಂದು ವೇಳೆ ಪ್ರಶ್ನೆ ಮಾಡಿದ್ರೆ ಪಾಸ್ಟ್ರೆ ನಾವು ಅಂಥ ಒಂದು ವಿಷಯದಲ್ಲಿ ನಾವು ಸಮಾಜದಲ್ಲಿ ಎಲ್ಲರ ಜೊತೆಯಲ್ಲಿ ಮಾತಾಡಿದ್ರೆ ಅವರು ನಮ್ಮನ್ನು ತಪ್ಪಾದ ಮಾರ್ಗಕ್ಕೆ ನಮ್ಮನ್ನು ಸೆಳೆದುಕೊಂಡು ಹೋಗ್ತಾರೆ ಒಂದು ವೇಳೆ ಅವರು ನಮ್ಮ ಮನೆಗೆ ಬಂದು ನಮ್ಮ ಕುಟುಂಬವನ್ನು ಒಡೆಯುವುದಕ್ಕೆ ಪ್ರಯತ್ನ ಪಡ್ತಾರೆ ಎಂಬುದಾಗಿ ಹೇಳಬಹುದು ಪ್ರಿಯರೇ ಆದರೆ ನಮ್ಮ ನಮ್ಮ ಜೀವಿತದಲ್ಲಿ ಕೆಲವು ಎಚ್ಚರಿಕೆಗಳನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಒಳ್ಳೆಯ ಸ್ನೇಹಿತರನ್ನು ನಾವು ಗಳಿಸಬೇಕಾಗಿದೆ ಆದುದರಿಂದ ಸಮಾಜದಲ್ಲಿ ಬೆರೆಯುವಾಗ ಅಲ್ಲಿ ಒಳ್ಳೆಯವರು ಇರ್ತಾರೆ ಪ್ರಿಯರೇ ಕೆಟ್ಟವರು ಕೂಡ ಇರ್ತಾರೆ ನಾವು ಒಳ್ಳೆಯದನ್ನು ಮಾತ್ರ ಆರಿಸಿಕೊಳ್ಬೇಕು ಯಾವ ರೀತಿಯಲ್ಲಿ ತಿನ್ನುವಂಥ ಆಹಾರದ ಪದ್ಧತಿಯ ಕ್ರಮದಲ್ಲಿ ಒಳ್ಳೆಯ ಆಹಾರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಆ ಒಳ್ಳೆಯ ಆಹಾರವನ್ನು ನಾವು ಯಾವ ರೀತಿಯಲ್ಲಿ ತೆಗೆದುಕೊಳ್ತೇವೋ ಅದೇ ಪ್ರಕಾರವಾಗಿ ಒಳ್ಳೆಯ ಸ್ನೇಹಿತರನ್ನು ಕೂಡ ನಾವು ಸಮಾಜದಲ್ಲಿ ಪಡ್ಕೊಳ್ಬೇಕು ಒಂದು ವೇಳೆ ಕೊಳೆತು ಹೋದಂಥ ಆಹಾರವನ್ನು ನಮ್ಮ ಮುಂದೆ ಇಟ್ಟು ನಾವು ಅದನ್ನು ತಗೊಳ್ಳಿಕ್ಕೆ ಹೋಗಲ್ಲ ಅದನ್ನು ನಾವೇನು ಮಾಡ್ತೇವೆ ಬಿಸಾಡ್ಬಿಡ್ತೇವೆ ಒಳ್ಳೆಯ ಶುದ್ಧವಾದ ಆಹಾರವನ್ನು ನಾವು ಯಾವ ರೀತಿಯಲ್ಲಿ ಬಯಸ್ತೇವೆ ಅದೇ ರೀತಿಯಲ್ಲಿ ಶುದ್ಧವಾದಂಥ ಜನರನ್ನು ನಾವು ಪ್ರೀತಿಯಿಂದ ಒಬ್ಬರ ಜೊತೆಯಲ್ಲಿ ಒಬ್ಬರು ಬೆಳೆಯುವಾಗ ಕ್ರಿಸ್ತನ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಲು ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ ಅದಕ್ಕೆ ಗಲಾತಿಯ ಆರು ಎರಡರಲ್ಲಿ ನಾವು ನೋಡುತ್ತೇವೆ ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳೇಲಿ ಒಬ್ಬರು ಮತ್ತೊಬ್ಬರ ಭಾರವನ್ನು ಒತ್ತುಕೊಳ್ಳಲಿ ಎಂಬುದಾಗಿ ಭಕ್ತನದ ಪೌಲನ್ನು ಅಲ್ಲಿ ತನ್ನ ಸಾಕ್ಷಿಯನ್ನು ವ್ಯಕ್ತಪಡಿಸುವಂಥದನ್ನು ನಾವು ನೋಡುತ್ತೇವೆ ರಕ್ಷಣೆಯ ಐಕ್ಯತೆಯಲ್ಲಿ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ ಪ್ರಿಯರೇ ಹದಿನಾರನೇ ವಚನ ನಾವು ನೋಡುವಾಗ ನೋಡಿ ಆತನೇ ಶಿರಸ್ಸು ಅಂದರೆ ಕ್ರಿಸ್ತನೆಯಲ್ಲಿ ಶಿರಸ್ಸಾಗಿದ್ದಾನೆ ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಸಕ್ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ ಎಂಥ ಅದ್ಭುತವಾದಂಥ ವಾಕ್ಯ ಪ್ರಿಯರೇ ನಾವು ಯಾವಾಗ ಐಕ್ಯರಾಗಿ ಜೀವಿಸುತ್ತೇವೆ ಕ್ಷೇಮಾಭಿವೃದ್ಧಿಯನ್ನು ನಾವು ಹೊಂದುವುದಕ್ಕೆ ಸಾಧ್ಯ ಏಕಾಂಗಿತನ ಇದ್ದರೆ ನಾವು ಕ್ಷೇಮಾಭಿವೃದ್ಧಿಯನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ ಪ್ರಿಯ ವೀಕ್ಷಕರೇ ನಮ್ಮಲ್ಲಿ ಐಕ್ಯತೆ ಇರಬೇಕು ನಮ್ಮಲ್ಲಿ ಹೊಂದಾಣಿಕೆ ಇರಬೇಕು ಪರಸ್ಪರ ಪ್ರೀತಿ ಇರಬೇಕು ಪ್ರಿಯರೇ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದಾಗಿ ಕ್ರಿಸ್ತನು ತಾನೇ ಅದನ್ನು ನಮಗೆ ಕಲಿಸಿಕೊಟ್ಟಿರುವಂಥದ್ದು ಆದುದರಿಂದ ಆ ಪ್ರೀತಿ ಐಕ್ಯತೆಯಲ್ಲಿ ನಾವು ಬೆಳೆಯುವಾಗ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ ನಿಮ್ಮಲ್ಲಿ ಕ್ಷೇಮಾಭಿವೃದ್ಧಿಯು ಸದಾಕಾಲ ಇರುವಂಥದ್ದಾಗಿದೆ ಅಂದರೆ ಅರ್ಥ ನೀವು ಆರೋಗ್ಯವಂತರಾಗಿ ನೀವು ಒಳ್ಳೆಯ ಕುಟುಂಬದಲ್ಲಿ ಜೀವಿಸುವುದಕ್ಕೆ ಸಾಧ್ಯ ನೋಡಿ ಒಬ್ಬೊಬ್ಬರು ಒಂದೊಂದು ಸಾರಿ ಏಕಾಂಗಿತನದಲ್ಲಿ ಮನ ಮನೆಯಲ್ಲಿದ್ದರೆ ಅನೇಕ ಚಿಂತೆಗಳಿಗೆ ಒಳಗಾಗ್ತಾರೆ ಪ್ರಿಯರೇ ಆದ್ದರಿಂದ ಅದನ್ನು ಬಿಟ್ಟು ನಮಗೆ ಆ ಒಂದು ಪ್ರಾಯ ಬರುವ ತನಕ ನಾವು ದೇವರಿಗೆ ಒಪ್ಪಿಸಿ ಆ ಒಂದು ಮದುವೆ ಸಮಯ ಬಂದಾಗ ನಾವು ಆ ಪರಿಶುದ್ಧವಾದಂಥ ದಾಂಪತ್ಯ ಜೀವನಕ್ಕೆ ಜೀವನಕ್ಕೆ ನೀವು ಕಾಲಿಡುವಂಥ ಸಮಯದಲ್ಲಿ ದೇವರು ನಿಮ್ಮ ದಾಂಪತ್ಯ ಜೀವನವನ್ನು ಆಶೀರ್ವದಿಸಿ ನಿಮ್ಮ ಒಂದು ಕುಟುಂಬವನ್ನು ಒಂದು ಕ್ರೈಸ್ತ ಕುಟುಂಬವನ್ನು ಅಭಿವೃದ್ಧಿಪಡಿಸಿ ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ ಮುಂದಿನ ಭಾಗಕ್ಕೆ ಹೋಗುವುದಾದರೆ ನಾವು ಎರಡು ಪೇತ್ರ ಮೂರು ಒಂಬತ್ತರಲ್ಲಿ ಒಂದು ವಾಕ್ಯವನ್ನು ನೋಡುತ್ತೇವೆ ನೋಡಿ ಕರ್ತನು ತನ್ನ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘಶಾಂತಿ ಉಳ್ಳವರಾಗಿರ್ರಿ ನಿಮ್ಮ ವಿಷಯಗಳಲ್ಲಿ ದೀರ್ಘಶಾಂತಿಯಿಂದ ಹಿರ್ರಿ ಎಂಬುದಾಗಿ ನಾವು ನೋಡುತ್ತೇವೆ ಕರ್ತನು ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ ಕಾಯುತ್ತಾ ಇದ್ದಾನೆ ಪ್ರಿಯರೇ ತಡ ಮಾಡುವವನಲ್ಲ ಪ್ರಿಯರೇ ಆತನು ಯಾವಾಗಲೂ ಕೂಡ ಏಕಾಂಗಿತನದಲ್ಲಿ ಜೀವಿಸುವುದಕ್ಕೆ ಬಿಡುವನಲ್ಲ ಒಂದು ವೇಳೆ ಓ ನನಗೆ ವರನು ಸಿಕ್ಕಿಲ್ಲ ಒಂದು ವೇಳೆ ವಧು ನನಗೆ ಸಿಕ್ಕಿಲ್ಲ ಅನ್ನುವಂಥ ಆಲೋಚನೆಯಲ್ಲಿ ನೀವು ಜೀವಿಸುತ್ತಾ ಇರುವುದಾದರೆ ಪ್ರಿಯರೇ ಕರ್ತನು ತಡ ಮಾಡುವವನಲ್ಲ ನಿಮ್ಮ ಒಂದು ಆಶೆಯನ್ನು ಪೂರೈಸುವುದಕ್ಕೆ ಶಕ್ತನಾಗಿದ್ದಾನೆ ನಿಮಗೆ ಒಂದು ದಾಂಪತ್ಯ ಜೀವನಕ್ಕೆ ಬೇಕಾದಂಥ ದಿನಗಳನ್ನು ಕೊಡುವವನಾಗಿದ್ದಾನೆ ಆ ದಿನಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆಯನ್ನು ಮಾಡುವುದಾದರೆ ಕರ್ತನು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟು ನಿಮ್ಮನ್ನು ಬಲಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ ಪ್ರಿಯ ವೀಕ್ಷಕರೇ ಮುಂದಿನ ಭಾಗಕ್ಕೆ ಹೋಗುವುದಾದರೆ ಯೋಹಾನನು ಹದಿಮೂರನೇ ಅಧ್ಯಾಯ ಮೂವತ್ತೈದರಲ್ಲಿ ನಾವು ನೋಡುತ್ತೇವೆ ಪ್ರೀತಿ ಇದ್ದರೆ ನೀವು ನನ್ನ ಶಿಷ್ಯರಾಗುವಿರಿ ಎಂಬುದಾಗಿ ನಾವು ನೋಡುತ್ತೇವೆ ಕೊನೆಯದಾಗಿ ಒಂದು ವಾಕ್ಯವನ್ನು ಓದೋಣ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ ಪ್ರಿಯರೇ ಪ್ರಸಂಗಿ ಹನ್ನೆರಡನೇ ಅಧ್ಯಾಯ ಹದಿಮೂರನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ ಪ್ರಿಯರೇ ನೋಡಿ ವಿಷಯವು ತೀರಿತು ಎಲ್ಲವೂ ಕೇಳಿ ಮುಗಿಯಿತು ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು ಮನುಷ್ಯರೆಲ್ಲ ಮನುಷ್ಯರೆಲ್ಲರ ಕರ್ತವ್ಯವು ಇದೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ ವಿಷಯವು ತೀರಿತು ದೇವರ ವಾಕ್ಯದಲ್ಲಿ ಹೇಳುವಂಥ ಪ್ರತಿಯೊಂದು ವಿಚಾರಗಳು ಕೂಡ ಮುಗಿದು ಹೋಗಿದೆ ಕ್ರಿಸ್ತನು ಬರುವ ಸಮಯವು ಸಮೀಪವಾಗಿದೆ ಎಲ್ಲವೂ ಕೇಳಿ ಮುಗಿಯಿತು ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕಾಯ್ಕೊಂಡು ನಾವು ನಡೆಯಬೇಕಾಗಿದೆ ಇದೇ ತಾನೇ ಮನುಷ್ಯನ ಕರ್ತವ್ಯ ಎಂಬುದಾಗಿ ಅಲ್ಲಿ ಪ್ರಸಂಗಿಗಾರನು ಹೇಳುವಂಥದ್ದನ್ನು ನೋಡುತ್ತೇವೆ ಮುಂದೆ ಆತನು ಹೇಳುವನಾಗಿದ್ದಾನೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಾಸ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯಗಳನ್ನು ಗುರಿ ಮಾಡುವನು ಕೆಟ್ಟದ್ದಾಗಲಿ ಒಳ್ಳೆಯದಾಗಲಿ ನಾವು ಏನೇ ಮಾಡಿದರೂ ಕೂಡ ನ್ಯಾಯ ವಿಚಾರಣೆಯ ಸಮಯದಲ್ಲಿ ಕರ್ತನು ನಮ್ಮನ್ನು ಶಿಕ್ಷೆಗೆ ಗುರಿ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಆದ್ದರಿಂದ ಪ್ರಿಯರೇ ಇವತ್ತಿನ ಸಂದೇಶದ ಮುಖ್ಯ ಭಾಗ ನಮ್ಮಲ್ಲಿ ಏಕಾಂಗಿತನ ಇರಬಾರದು ಈ ಏಕ್ ಏಕಾಂಗಿತನ ಅನ್ನುವಂಥದ್ದು ಕೂಡ ಆರೋಗ್ಯದ ಒಂದು ಸಮಸ್ಯೆ ಪ್ರಿಯರೇ ಮಾನಸಿಕ ಖಿನ್ನತೆಗೆ ಅಂಥ ವ್ಯಕ್ತಿಗಳು ಒಳಗಾಗುವಂಥದ್ದನ್ನು ನಾವು ನೋಡ್ತೇವೆ ಇವತ್ತಿನ ಸಮಾಜದಲ್ಲಿ ಒಬ್ಬರೇ ಜೀವನ ಮಾಡೋದು ಒಬ್ಬರೇ ಎಲ್ಲಿ ಹೋದ್ರು ನಡೆದುಕೊಂಡು ಹೋಗೋದು ಒಬ್ಬರೇ ಎಲ್ಲೋ ಹೋಗೋ ಒಂದು ಮರದ ಕೆಳಗಡೆ ಕುಳಿತುಕೊಂಡು ಏನೋ ಚಿಂತೆ ಮಾಡುವಂಥ ವ್ಯಕ್ತಿಗಳನ್ನು ಇವತ್ತಿನ ದಿನದಲ್ಲಿ ನಾವು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ಪ್ರಿಯ ವೀಕ್ಷಕರೇ ನಿಮ್ಮ ಜೀವಿತದಲ್ಲಿ ಇಂಥ ಕೆಟ್ಟ ಅನುಭವಗಳು ಇರುವುದಾದರೆ ಅದನ್ನು ಬಿಟ್ಟು ಸಮಾಜದಲ್ಲಿ ಬೆರೆಯುವುದಕ್ಕೆ ನೀವು ಪ್ರಯತ್ನ ಪಡಿ ಏಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿರುವಾಗ ಎಲ್ಲ ಜನರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಬೆಳೆದನು ಎಂಬುದಾಗಿ ನಾವು ನೋಡುತ್ತೇವೆ ಆದುದರಿಂದ ಅಂದು ಹೇದೇನು ತೋಟದಲ್ಲಿ ಆದಾಮನಿಗೆ ದೇವರು ಬಾಳ ಸಂಗಾತಿಯನ್ನು ಕೊಟ್ಟಂಥ ದೇವರು ನೋಹನ ಕುಟುಂಬವನ್ನು ನಾವೆಲ್ಲಿ ಸೇರಿಸಿದಂಥ ದೇವರು ಈ ದಿನಗಳಲ್ಲಿ ನಮ್ಮನ್ನು ನಮ್ಮ ಕುಟುಂಬವನ್ನು ಆ ಪರಿಶುದ್ಧವಾದಂಥ ಪಟ್ಟಣಕ್ಕೆ ಸೇರಿಸುವುದಕ್ಕೆ ಸಕ್ತನಾಗಿದ್ದಾನೆ ಆ ದೇವರಿಗೆ ನಮ್ಮ ಹೃದಯಗಳನ್ನು ಅರ್ಪಿಸಿ ಆತನಿಗೆ ಮೆಚ್ಚುಗೆ ಮಕ್ಕಳಾಗಿ ಜೀವಿಸೋಣ ಈಗಾಗುವಾಗ ದೇವರು ತಾನೇ ತನ್ನ ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ನಮ್ಮನ್ನು ನಡೆಸಲಿ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್ ಪ್ರಾರ್ಥನೆ ಮಾಡೋಣ ಜೀವಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ ಈ ವಾಕ್ಯಗಳ ಮೂಲಕವಾಗಿ ಸ್ವಾಮಿ ಈ ಒಂದು ದಿನದಲ್ಲಿ ಒಂದು ವೇಳೆ ಎಷ್ಟೋ ಜನರು ಉತ್ತಮವಾದಂಥ ವರನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಾ ಇರಬಹುದು ಬೇಕಾದಂಥ ವಧುಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಾ ಇರಬಹುದು ಸ್ವಾಮಿ ಎಷ್ಟೋ ಜನ ಯವನಸ್ಥರು ಮದುವೆ ಪ್ರಾಯಕ್ಕೆ ಬಂದು ಸ್ವಾಮಿ ಮದುವೆಗೋಸ್ಕರವಾಗಿ ಒಂದು ದಿನ ದಿನವನ್ನು ನಿನ್ನಲ್ಲಿ ಕೇಳಿಕೊಳ್ಳುತ್ತಾ ಇರಬಹುದು ಸ್ವಾಮಿ ಅಂಥ ಮಕ್ಕಳಿಗೋಸ್ಕರವಾಗಿ ವಿಶೇಷವಾಗಿ ಪ್ರಾರ್ಥಿಸ್ತೇವೆ ಕರ್ತನೇ ಅವರಿಗೆ ಬೇಕಾದಂಥ ಭಾಳ ಸಂಗಾತಿಯನ್ನು ದಯಪಾಲಿಸ್ಕೊಡು ಸ್ವಾಮಿ ಯಾಕೆಂದರೆ ನಿನ್ನ ಆದಿಯಲ್ಲಿ ಆದಾಮನಿಗೆ ಅವುಗಳನ್ನು ದಯಪಾಲಿಸಿಕೊಟ್ಟಂಥ ದೇವರು ಅದೇ ಪ್ರಕಾರವಾಗಿ ಈ ಮಕ್ಕಳು ಈ ಮಾಧ್ಯಮದ ಮುಂದೆ ಕುಳಿತುಕೊಂಡು ನಿನ್ನಲ್ಲಿ ಮೊರೆ ಇಡುವಂಥ ಸಮಯದಲ್ಲಿ ಅವರ ಪ್ರಾರ್ಥನೆ ಅವರ ವಿಜ್ಞಾಪನೆಗಳನ್ನು ಕೇಳಿ ಅವರಿಗೆ ಬಿಡುಗಡೆಯನ್ನು ಕೊಟ್ಟು ಅವರ ಆಶೆಯನ್ನು ಪೂರೈಸಿ ಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ ವಿಶೇಷವಾಗಿ ಇಲ್ಲಿಯ ತನಕ ದೈವವಾಕ್ಯದ ಸಂದೇಶವನ್ನು ಕೇಳಿದಂಥ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿನ್ನ ಕೃಪಾ ಕಟಾಕ್ಷವನ್ನು ಹೇರಳವಾಗಿ ದಯಪಾಲಿಸಿಕೊಡಬೇಕಾಗಿ ಏಸು ಕ್ರಿಸ್ತನ ಅತಿ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ ಆಮೇನ್ ಪ್ರಿಯ ವೀಕ್ಷಕರೇ ಈ ಸಂದೇಶದ ಮೂಲಕವಾಗಿ ನಿಮ್ಮ ಕುಟುಂಬದ ಜೀವಿತದಲ್ಲಿ ಖಂಡಿತವಾಗಿಯೂ ಬದಲಾವಣೆ ಆಗಿದೆ ಹಾಗಾದರೆ ಬನ್ನಿ ಈ ಕೆಳಗಂಡ ದೂರವಾಣಿಯ ಸಂಖ್ಯೆಗೆ ನಿಮ್ಮ ಅನಿಸಿಕೆಗಳನ್ನು ಕರೆ ಮಾಡಿ ಮು ಕರೆ ಮಾಡುವುದರ ಮೂಲಕವಾಗಿ ನಮ್ಮ ಜೊತೆಯಲ್ಲಿ ನೀವು ಹಂಚಿಕೊಳ್ಳಬಹುದು ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಈ ದಿನದಲ್ಲಿ ವಿಶೇಷವಾಗಿ ಆಶೀರ್ವದಿಸಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ ದೇವರು ಈ ದಿನದಲ್ಲಿ ಈ ವಾಕ್ಯದ ಸಂದೇಶದ ಮೂಲಕವಾಗಿ ನಮ್ಮನ್ನು ಬಲಪಡಿಸಲಿ ಆಮೇನ್